वेलकम बैक मलनाडु भाग शिवमोग्गदल्ली आतंकद जोतेयल्ले केएसआरटीसी बस्गळु रोडिगे इळिदिवे प्रयाणिकरु याव तर रेस्पॉन्ड माड्ता इद्दारे ई बग्गे मत्तष्टु माहितियन्न कोडोदक्के नेर संपर्कदल्ली नम्म रिपोर्टर नागराज नम्मन्न जॉयिन् आगिद्दारे नागराज कळेद ओंदु 15 दिनद हिंदे इद्दंत चित्रण अट् प्रेसेंट शिवमोग्गदल्ली इल्ल आतंक दिनदिंद दिनक्के जास्ति आग्ता इदे ईग बस् संचार स्टार्ट आगिदे बस् निल्दाणद चित्रण हेंगिदे अल्लि शर्मिता नम्मल्लि एनु शिवमोग्ग जिला व्याप्ति ओळगे मे 3ने तारीखिनिंदने बस संचार आरंभवागित्तु आदरे वर जिल्लेगळिगे मात्र बस बिडतिरलिल्ल 25 बस्गळु कळेद ओंदु 20 दिसदिंद संचार माडुत्तिद्वु आदरे इंदिनिंद वर जिल्लेगळिगू सह एनु बस्सिन ओंदु व्यवस्थेयन्नु माडलागिदे एनु शिवमोग्ग जिल्लागे नावु बस शिवमोग्गद प्रमुख बस निल्दाणदल्लि नाविद्दु नोडबहुदु नावु दृश्यगळल्लि ईगागले साकष्टु जन सह एनु बस निल्दाणक्के आगमिसि एनु तम्म तम्म ऊरुगळिगे होगुव ओंदु केलसवन्नु माडुत्तिद्दारे प्रमुखवागि एनु बेंगळूरिगे होगुवंत ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಇದೆ ಹಾಗಾಗಿ ಬೆಂಗಳೂರಿಗೆ ಹೆಚ್ಚಿನ ಒಂದು ಬಸ್ಗಳನ್ನು ಬಿಟ್ಟಿದ್ದಾರೆ ಈ ಇದರ ನಂತರ ಹಾವೇರಿ ದುರ್ಗ ದಾವಣಗೆರೆ ಮತ್ತು ಹುಬ್ಳಿ ಈ ಭಾಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಹೋಗ್ತಾ ಇದ್ದಾರೆ ನಾವು ಇಲ್ಲಿ ನೋಡಬಹುದು ಸೋಶಿಯಲ್ ಡಿಸ್ಟೆನ್ಸ್ ಸಹ ಮೇಂಟೇನ್ ಮಾಡಿಕೊಳ್ಳುವ ಮೂಲಕ ಅವರಿಗೆ ಏನು ಥರ್ಮಲ್ ಸ್ಕ್ಯಾನಿಂಗ್ ಮಾಡುವುದರ ಮೂಲಕ ಜೊತೆಗೆ ಮಾಸ್ಕ್ ಗಳನ್ನು ಧರಿಸುವ ಮೂಲಕ ಕಂಪಲ್ಸರಿ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಜೊತೆಗೆ ಶಿವಮೊಗ್ಗ ವಿಭಾಗ ಮಟ್ಟದಲ್ಲಿ ಏನು ಸುಮಾರು 4 ಡಿಪೋಗಳು ಬರ್ತವೆ ಒಂದು ಶಿವಮೊಗ್ಗ ಭದ್ರಾವತಿ ಸಾಗರ ಮತ್ತು ಹೊನ್ನಾಳಿ ಈ 4 ಡಿಪೋದಲ್ಲಿ ಸುಮಾರು 320 ಬಸ್ಗಳಿಗೆ ಎಲ್ಲಾ ಬಸ್ಗಳನ್ನು ಸಿದ್ಧತೆ ಮಾಡಿಕೊಂಡಿದ್ದಾರೆ ಆದರೆ ಅಧಿಕಾರಿಗಳು ಹೇಳುವ ಪ್ರಕಾರ ಏನು ಅಂದ್ರೆ ಎಷ್ಟು ಜನರ ಅವಶ್ಯಕತೆ ಎಷ್ಟಿದೆ ಅಷ್ಟು ಬಸ್ಗಳನ್ನು ಮಾತ್ರ ನಾವು ಬಿಡುತ್ತೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಜೊತೆ ಅಧಿಕಾರಿ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ಸಂಚಾರಿ ಅಧಿಕಾರಿಯಾಗಿ ಇರುವಂತ ಕೆಎಸ್ಆರ್ಟಿಸಿ ಅವರು ಸರ್ ಈಗ ಯಾವ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸರ್ ಈಗ ನಾವು ಈ ಅಂತರ್ ಜಿಲ್ಲೆಗಳ ಕಾರ್ಯಾಚರಣೆ ಇವತ್ತಿಂದ ಏನು ಪ್ರಾರಂಭ ಆಗ್ತಿದೀವಿ ಇದರಲ್ಲಿ ಮೊದಲನೇ ಹಂತದಲ್ಲಿ ಈ ಶಿವಮೊಗ್ಗದಿಂದ ಬೆಂಗಳೂರು ಶಿವಮೊಗ್ಗದಿಂದ ಅರಸೀಕೆರೆ ಶಿವಮೊಗ್ಗ ಚಿಕ್ಕಮಗಳೂರು ಶಿವಮೊಗ್ಗ ಹರಿಹರ ಶಿವಮೊಗ್ಗ ಚಿತ್ರದುರ್ಗ ಶಿವಮೊಗ್ಗ ಶೃಂಗೇರಿ ಶಿವಮೊಗ್ಗ ಹುಬ್ಬಳ್ಳಿ ಈ ಮಾರ್ಗಗಳಲ್ಲಿ ವಾಹನಗಳನ್ನು ಕಾರ್ಯಾಚರಣೆ ಮಾಡಲಿಕ್ಕೆ ನಾವು ತಯಾರಿ ಮಾಡ್ಕೊಂಡು ಈಗಾಗಲೇ ಬೆಂಗಳೂರಿಗೂ ಕಾರ್ಯಾಚರಣೆ 3 ವಾಹನಗಳು ಹೋಯಿತು ಈಗ ಹುಬ್ಬಳ್ಳಿ ಕಡೆ ವಾಹನ ಹೊರಟಿದೆ ಚಿತ್ರದುರ್ಗ ಕಡೆ ವಾಹನ ಹೊರಟಿದೆ ಇದು ಪ್ರಯಾಣಿಕರ ಬೇಡಿಕೆಗೆ ಅನುಗುಣವಾಗಿ ನಾವು ಅಂತರ್ ಜಿಲ್ಲೆಗಳನ್ನು ವಾಹನಗಳನ್ನು ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಇದರಲ್ಲಿ ಹೆಚ್ಚಿನದಾಗಿ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ವಾಹನಗಳನ್ನು ಕಾರ್ಯಾಚರಣೆ ಮಾಡಲಿಕ್ಕೆ ನಮಗೆ ಅವಕಾಶ ಇರೋದ್ರಿಂದ ಸಂಜೆ ಎಲ್ಲಿಗೆ ವಾಹನಗಳನ್ನು ಕಳಿಸಿದ್ರೆ ನಾವು 7 ಗಂಟೆ ಒಳಗೆ ಅಲ್ಲಿ ಮುಟ್ಟಬೇಕು ಆ ಒಂದು ರೀತಿಯಲ್ಲಿ ನಾವು ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಂಡು ಅಂತರ್ ಜಿಲ್ಲಾ ವಾಹನಗಳನ್ನು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಸರ್ ಈಗ ಯಾವ ರೀತಿಯಾದಂತ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದೀವಿ ಈಗ ನಾವು ಬಸ್ ನಿಲ್ದಾಣದಲ್ಲಿ ಬರುವಂತ ಪ್ರಯಾಣಿಕರಿಗೆ ಎಲ್ಲರಿಗೂ ನಾವು ಥರ್ಮಲ್ ಸ್ಕ್ರೀನಿಂಗ್ ಮಾಡೋದ್ರಿಂದ ಬಸ್ ಹತ್ತುವಂತ ಪ್ರಯಾಣಿಕರಿಗೆ ಸ್ಯಾನಿಟೈಸರ್ ಹಾಕೋದು ನಾವು ಕಡ್ಡಾಯವಾಗಿ ಮಾಡ್ತಾ ಇದ್ದೀವಿ ಅದರ ಜೊತೆಯಾಗಿ ಮಾಸ್ಕ್ ಧರಿಸಿರುವುದನ್ನು ಕಡ್ಡಾಯ ಮಾಡ್ತಾ ಇದ್ದೀವಿ ಹೆಚ್ಚಿಗೆ ಟೆಂಪರೇಚರ್ ಅಂತ ಕಂಡುಬಂದಂತ ಜನಗಳನ್ನು ಬಸ್ಸಲ್ಲಿ ಪ್ರಯಾಣ ಮಾಡಲಿಕ್ಕೆ ಅಲೋ ಮಾಡದೆ ಅವರನ್ನು ಆರೋಗ್ಯ ಇಲಾಖೆಗೆ ಸಂಪರ್ಕಿಸಿ ಅಲ್ಲಿಗೆ ಕಳಿಸೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಈಗ ಶಿವಮೊಗ್ಗ ವಿಭಾಗ ಮಟ್ಟದಲ್ಲಿ 4 ಡಿಪೋ ಬರ್ತವೆ 325 ಬಸ್ ಇದೆ ಎಲ್ಲಾ ಬಸ್ಗಳು ಸಂಚಾರ ಮಾಡ್ತಿದ್ದೀವಿ ಮತ್ತೆ ಯಾವ ರೀತಿ ಸಂಚಾರ ಈಗ ನಾವು ಮೊದಲನೇ ಹಂತದಲ್ಲಿ ಇವತ್ತು ಒಂದು ಇಲ್ಲಿ ಶಿವಮೊಗ್ಗದಿಂದ ಒಂದು 50 ಬಸ್ಸು ಉಳಿದಿದ್ರ ಕಡೆಯಿಂದ ಒಂದು 50 ಬಸ್ ಒಟ್ಟು 100 ಬಸ್ಗಳ ಕಾರ್ಯಾಚರಣೆಗೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಇದು ಪ್ರಯಾಣಿಕರ ದಟ್ಟಣೆಗೆ ಅನುಗುಣವಾಗಿ ಹೆಚ್ಚಿನ ಜನ ಪ್ರಯಾಣಿಕರು ಬರ್ತಾ ಇದ್ದಾರೆ ಅಂತಂದ್ರೆ ಅವುಗಳನ್ನ ನಾವು ಇನ್ನು ಹೆಚ್ಚಿನ ವಾಹನಗಳನ್ನು ಕಾರ್ಯಾಚರಣೆ ಮಾಡಲಿಕ್ಕೆ ಸಿದ್ಧತೆ ಮಾಡ್ತೀವಿ ಮೊದಲನೇ ದಿನ ವರಜಿಲ್ಲೆಗೆಲ್ಲ ಹೋಗಕ್ಕೆ ಅವಕಾಶ ಕೊಟ್ಟಿರೋದು ಜನಸಂಖ್ಯೆ ಜಾಸ್ತಿ ಇದೆ ವಿರಳವಾಗಿದೆ ಹೆಂಗಿದೆ ಸರ್ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಬೆಂಗಳೂರು ಕಡೆ ಜನ ದಟ್ಟಣೆ ಇದೆ ಈಗಾಗಲೇ ನಾವು 7 ಗಂಟೆಗೆ ಒಂದು 8 ಗಂಟೆಗೆ ಒಂದು ಗಾಡಿ ಕಳಿಸಬೇಕು ಅಂತ ಇದ್ವಿ ಜನ ದಟ್ಟಣೆ ಹೆಚ್ಚಿಗೆ ಇರೋದ್ರಿಂದ ನಾವು ಈಗ ಆಲ್ರೆಡಿ 3 ವಾಹನಗಳನ್ನು ಕಳಿಸಿದೀವಿ ಇನ್ನೊಂದು ಗಂಟೆ ನಂತರ ಇದು ಗೊತ್ತಾಗ್ತದೆ ಇವತ್ತು ಫಸ್ಟ್ ಪ್ರಾರಂಭವಾಗಿರೋದು ಸ್ವಲ್ಪ ಜನ ದಟ್ಟಣೆ ಇದೆ ಇವಾಗ ಇದು ಮಧ್ಯಾಹ್ನದ ಮೇಲೆ ನಾಳೆಗೆ ಎಲ್ಲ ಒಂದು ಏನು ಯಾವ ರೀತಿ ಮೂವ್ಮೆಂಟ್ ಇರುತ್ತೆ ಅನ್ನೋದು ಒಂದು ಕ್ಲಾರಿಟಿ ಇದಾಗ್ತದೆ ತದನಂತರ ಅದಕ್ಕೆ ತಕ್ಕಂಗೆ ನಾವು ಯೋಜನೆಗಳನ್ನು ಹಾಕೋತೀವಿ ಏನು ಶರ್ಮಿತಾ ಬೆಂಗಳೂರಿಗೆ ಪ್ರಯಾಣ ಮಾಡುವವರ ಸಂಖ್ಯೆ ಹೆಚ್ಚಿದೆ ಈಗಾಗಲೇ 2 ಬಸ್ಗಳು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿವೆ ಜೊತೆಗೆ ಇನ್ನೊಂದು ಬಸ್ ಸಹ ಸಿದ್ಧವಾಗಿದೆ ಹೆಚ್ಚಿನದಾಗಿ ಬೆಂಗಳೂರಿಗೆ ಹೋಗುವಂತ ಪ್ರಯಾಣಿಕರ ಸಂಖ್ಯೆ ಶಿವಮೊಗ್ಗದಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದೆ ಶರ್ಮಿತಾ ಫೈನ್ ಥ್ಯಾಂಕ್ ಯು ನಾಗರಾಜ್ ತಮ್ಮ ಇನ್ಫಾರ್ಮೇಷನ್ ಗೆ ಇದು ಶಿವಮೊಗ್ಗದ ಚಿತ್ರಣ ಆಲ್ಮೋಸ್ಟ್ ಎಲ್ಲ ಕಡೆ ಈಗ ಬಸ್ ನಿಲ್ದಾಣದಲ್ಲಿ ಸಿಬ್ಬಂದಿ ರೆಡಿ ಆಗಿದ್ದಾರೆ ಒಂದಿಷ್ಟು ಬಸ್ಗಳನ್ನು ಕಳಿಸ್ಕೊಟ್ಟಿದ್ದು ಕೂಡ ಆಗಿದೆ ಒಂದು ಬಸ್ ನಲ್ಲಿ 30 ಜನರಿಗೆ ಅಷ್ಟೇ ಅವಕಾಶ ಇರೋದು ಮತ್ತೆ ಬಸ್ ಸ್ಟ್ಯಾಂಡ್ ಗೆ ಬಂದ ತಕ್ಷಣ ಅವರಿಗೆ ಥರ್ಮಲ್ ಸ್ಕ್ರೀನಿಂಗ್ ಮಾಸ್ಕ್ ಕಡ್ಡಾಯ ಸೋಶಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಬೇಕು ಕಲಬುರಗಿಯಲ್ಲೂ ಕೂಡ ಈಗ ಬಸ್ ಸಂಚಾರ ಆರಂಭ ಆಗಿದೆ ಜನ ಭಯ ಬಿಟ್ಟು ಹಾಗಾದ್ರೆ ಬಸ್ ಹತ್ತುತ್ತಿದ್ದಾರಾ ಇವತ್ತು ಮೊದಲ ದಿನ ತುಂಬಾ ಅನಿವಾರ್ಯತೆ ಇದ್ದವರು ಊರಿಗೆ ಹೋಗಲೇಬೇಕು ಇಷ್ಟು ದಿನ ನಮಗೆ ವೆಹಿಕಲ್ ಅರೇಂಜ್ ಆಗಿಲ್ಲ ಮತ್ತೆ ನಮ್ಮತ್ರ ದುಡ್ಡು ಇರಲಿಲ್ಲ ಅಷ್ಟೊಂದು ಪೇ ಮಾಡೋದಕ್ಕೆ ಹೆಂಗೋ ಬಸ್ ಬಿಟ್ಟಿದ್ದಾರೆ ಹೋಗಲೇಬೇಕು ಆ ಒಂದು ಅನಿವಾರ್ಯತೆ ಇತ್ತಲ್ಲ ಸೋ ಅವರೆಲ್ಲರೂ ಕೂಡ ಇವತ್ತು ಬಂದಂತೆ ಕಾಣ್ತಾ ಇದೆ ನೋಡೋಣ ಇನ್ನು ಮಧ್ಯಾಹ್ನದ ಮೇಲೆ ಏನಾಗುತ್ತೆ ಮತ್ತೆ ನಾಳೆನ ಚಿತ್ರಣ ಹೆಂಗಿರುತ್ತೆ ಕೆಲವೊಂದಿಷ್ಟು ಜನ ಇವತ್ತಷ್ಟೇ ಬಿಟ್ಟಿದ್ದಾರೆ ರಶ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನಾಳೆಯಿಂದ ಹೋಗೋಣ ಅಂತ ಏನಾದರೂ ಪ್ಲಾನ್ ಅನ್ನು ಹಾಕೊಂಡಿದ್ರು ಹಾಕೊಂಡಿರಬಹುದು
ಕಲಬುರಗಿಯಲ್ಲಿ ಚಿತ್ರಣ ಯಾವ ರೀತಿಯಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮಸುಂಡಿ ಶಿವರಾಮಸುಂಡಿ ಎಲ್ಲಾ ಕಡೆ ಈಗ ಬಸ್ ಸಂಚಾರ ಸ್ಟಾರ್ಟ್ ಆಗಿದೆ ಅದರಂತೆ ಕಲಬುರಗಿಯಲ್ಲೂ ಸ್ಟಾರ್ಟ್ ಆಗಿದೆಯಾ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಚುಯೇಷನ್ ಹೇಗಿದೆ ಎಕ್ಸ್ಪ್ಲೈನ್ ಮಾಡಿ ಶರ್ಮಿತಾ ಕಲಬುರಗಿಯಲ್ಲಿ ಇದೀಗ ತಾನೆ ಬಸ್ ಸಂಚಾರ ಆರಂಭಗೊಂಡಿದೆ ಅಂದ್ರೆ ಎರಡು ಬಸ್ಗಳು ಬಸ್ ನಿಲ್ದಾಣಕ್ಕೆ ಆಗಮಿಸಿದವೆ ನಾವಿಗೆ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೇವೆ ಇಲ್ಲಿ ಹಿಂದೆ ನೋಡಬಹುದು ಬಸ್ ನಿಲ್ದಾಣ ಬಸ್ಗೆ ಏನು ಬಸ್ ಬಂದ ಕೂಡಲೇನೆ ಬಸ್ ಪುನರಾರಂಭ ಆಗ್ತದೆ ಅಂತ ಪ್ರಯಾಣಿಕರು ಬಸ್ ಗೆ ತೆಂಗು ಹೊಡೆದುಬಿಟ್ಟು ಹೂವಿನ ಹಾರ ಹಾಕಿಬಿಟ್ಟು ಪೂಜೆ ಮಾಡಿದ್ದಾರೆ ಯಾಕಂದ್ರೆ ಎರಡು ತಿಂಗಳ ಕಾಲ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು ಹೀಗಾಗಿ ಬಸ್ ಸಂಚಾರ ಪುನರಾರಂಭಗೊಂಡ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೂ ಸಹ ಖುಷಿಯಾಗಿದೆ ಯಾಕಂದ್ರೆ ಬಸ್ ಸಂಚಾರ ಪುನರಾರಂಭ ಆಗಿದೆ ನಾವು ಬೇರೆ ಬೇರೆ ಎಲ್ಲೆಲ್ಲಿ ಹೋಗಬೇಕು ಹೋಗಬಹುದು ಅಂತ ಹೇಳಿ ಹಿನ್ನೆಲೆಯಲ್ಲಿ ಈಗ ಪೂಜೆ ಮಾಡಿರೋ ನೋಡೋಕೆ ಸ್ವಲ್ಪ ಪಡತಿಗೆ ಪೂಜೆ ಮಾಡಿದ್ದಾರೆ ಅದರ ನಂತರ ಏನಂದ್ರೆ ಇಲ್ಲಿ ಕಲಬುರಗಿಯಿಂದ ತಾಲೂಕು ಕೇಂದ್ರಗಳಿಗೆ ಸದ್ಯ ತಾಲೂಕು ಕೇಂದ್ರಗಳಿಗೆ ಬಸ್ ನಿಲ್ದ ಬಸ್ಗಳು ಸಾರಿಗೆ ಸಂಚಾರ ಆರಂಭಿಸಲಾಗಿದೆ ಇಲ್ಲಿ ಪ್ರಯಾಣಿಕರು ಸಹ ಕೂಡಲಿಕ್ಕೆ ಅಂದ್ರೆ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಕೂಡಲಿಕ್ಕೆ ಬಸ್ ಇದು ಸೀಟ್ ವ್ಯವಸ್ಥೆ ಸಹ ಮಾಡಲಾಗಿದೆ ಒಟ್ಟಾರೆ ಇವತ್ತು ಏನು ಕಲಬುರಗಿ ಬೀದರ್ ವಿಜಯಪುರ ಮತ್ತಿತರ ಕಡೆ ಬಸ್ ಸಂಚಾರ ಬಿಡಲಾಗ್ತದೆ ಒಟ್ಟು ಕಲಬುರಗಿ ನಗರದಲ್ಲಿ ನಾಲ್ಕು ಡಿಪೋ ಇದೆ ಮತ್ತು ಕಲಬುರಗಿ ತಾಲೂಕು ಜಿಲ್ಲಾ ಕೇಂದ್ರದಲ್ಲಿ ಬೇರೆ ಬೇರೆ ಏಳು ತಾಲೂಕುಗಳಲ್ಲಿ ಒಟ್ಟು ಏಳು ಡಿಪೋಗಳಿದ್ದಾವೆ ಏಳು ಕಡೆ ಅಂದ್ರೆ ಒಟ್ಟು ಒಂದೊಂದು ಡಿಪೋದಿಂದ ಹತ್ತು ಬಸ್ ಬಿಡಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಶರ್ಮಿತಾ ಶಿವರಾಮ ಸುಂಡಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಒಂದು ಬ್ರೇಕ್ ಆದ್ಮೇಲೆ